नमस्कार संयुक्त कर्नाटक न्यूज एट सेवन के स्वागत नानु प्रकाश चायगिरी। राज्य राजकीय भारी संचलन मूडिसिद गोकाक शासक रमेश जारकिहोळी सीडी केस मत्ते मुन्नेलेगे बंदिदे। सीडी केस मंत्री पदवी कळेदुकोंडिद्द रमेश जारकिहोळी नेरा नेरा बेळगावी शासकी लक्ष्मी हेब्बाळकर मत्तु केपीसीसी अध्यक्ष डीके शिवकुमार विरुद्ध वैयक्तिक टीका प्रहार नडेसिदरु। अष्टे अल्ल डीकेशी राजकारण हाळु माडुव शपथ कूड माडिदरु। रमेश जारकिहोळी मत्तु डीके शिवकुमार नडुवे वैयक्तिक युद्ध नडेयुत्तिदे एंदु गोकाक शासक रमेश जारकिहोळी हेळिदरु। ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಿಸ್ಟರ್ ಶಿವಕುಮಾರ್ ಎಂದೇ ಉಲ್ಲೇಖಿಸಿ ಮಾತು ಆರಂಭಿಸಿದ ರಮೇಶ್ ಅವರನ್ನು ರಾಜಕಾರಣಿ ಅನ್ನೋಕೂ ಯೋಗ್ಯತೆ ಇಲ್ಲ, ರಾಜಕಾರಣದಲ್ಲಿ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ ನಾಲಾಯಕ್ ಎಂದು ಆಕ್ರೋಶ ವ್ಯಕ್ತಪಡಿಸಿದರು। ಮಿಸ್ಟರ್ ಶಿವಕುಮಾರ್ ಅವನು ರಾಜಕಾರಣಿ ಮಾಡಲಿಕ್ಕೆ ನಾಲಾಯಕ, ಅವನು ರಾಜಕಾರಣಿ ಅನ್ನೋಕೂ ಯೋಗ್ಯತೆ ಇಲ್ಲ, ಯಾವುದೇ ಎಷ್ಟೇ ಇದು ವೈಯಕ್ತಿಕ ಯಾವಾಗಲೂ ವಾರ ಮಾಡಬಾರ್ದು। ವೈಯಕ್ತಿಕ ಏನಾರು ಅವ್ರ ಜೀವನದ ತೊಂದರೆ ಆದರೆ ಅವ್ರಿಗೆ ಮದತ್ ಮಾಡಿ ಅವ್ರನ್ನ ದಾರಿ ತರಬೇಕಂತ ಮನುಷ್ಯತ್ವ ಇರಬೇಕು। ರಾಜಕಾರಣದಲ್ಲಿ ಷಡ್ಯಂತ್ರ ಮಾಡಿ ಒಬ್ಬರ ವ್ಯಕ್ತಿ ವೈಯಕ್ತಿಕ ಜೀವನ ಹಾಳು ಮಾಡಿ ರಾಜಕಾರಣ ಒಂದು ಮನುಷ್ಯ ರಾಜಕಾರಣಕ್ಕೆ ನಾಲಾಯಕ। ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ ವಿಷಕನ್ಯೆ ಮತ್ತು ಸಿಡಿ ಮೇಕರ್ ಡಿಕೆ ಶಿವಕುಮಾರ್ ಅವರಿಂದ ಕಾಂಗ್ರೆಸ್ ಪಕ್ಷ ಹಾಳಾಗುತ್ತಿದೆ ಎಂದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಗಂಭೀರ ಆರೋಪ ಮಾಡಿದರು। ಬೆಳಗಾವಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ ಹೆಬ್ಬಾಳ್ಕರ್ ವಿರುದ್ಧ ವೈಯಕ್ತಿಕ ಟೀಕಾ ಪ್ರಹಾರ ನಡೆಸಿದರು। ಕಳೆದ ಹಲವು ವರ್ಷಗಳಿಂದ ಇಂತಹ ಸಿಡಿ ದಂಧೆಯ ಮೂಲಕ ಅಧಿಕಾರಿಗಳನ್ನು ಹೆದರಿಸುತ್ತಾ ಬಂದಿರುವ ಡಿಕೆ ಶಿವಕುಮಾರ್ ಗ್ಯಾಂಗಿಗೆ ಹಲವು ಅಧಿಕಾರಿಗಳು ಬಲಿಯಾಗಿದ್ದಾರೆ ಎಂದು ರಮೇಶ್ ಜಾರಕಿಹೊಳಿ ಆರೋಪಿಸಿದರು। ಬೆಳಗಾವಿ ಜಿಲ್ಲೆಯ ಹಿಂದಿನ ಜಿಲ್ಲಾಧಿಕಾರಿಗಳು, ಬೂಡ ಅಧಿಕಾರಿಗಳು, ಬೆಂಗಳೂರಿನಲ್ಲಿರುವ ಬೆಳಗಾವಿಯ ಹಿರಿಯ ಎಂಜಿನಿಯರ್ ಸೇರಿದಂತೆ ಉನ್ನತ ಹುದ್ದೆಯಲ್ಲಿರುವವರು ಈ ಸಿಡಿ ಬಲೆಗೆ ಸಿಲುಕಿ ಕಷ್ಟಪಡುತ್ತಿದ್ದಾರೆ ಎಂದು ದೂರಿದರು। ಅಂದ್ರೆ ನಂದತಿ ಬಗ್ಗೆ ನಾತಿ ದೇವ್ರ ಹಂಗ ಶಕ್ತಿ ಕೊಟ್ಟನ, ಜನ ನನ್ನ ನನ್ನ ಮಕ್ಕಳು ಎಲ್ಲ ಕಂಡಿರ್ತಾರ, ನಾ ದಾಟಿದ್ದಾನೆ, ಆದ್ರೆ ಉಳ್ಕಿದ ದಾಟಬೇಕು ಅಷ್ಟೇ ಆ ಉದ್ದೇಶನ ಇವತ್ತು ಹೇಳ್ತಾನೆ। ರಾಜ್ಯದಲ್ಲಿ ನೂರಾರು ಮಂದಿ ಸಿಕ್ಕಾರೆ, ನೀವು ನಂಬಿದಂತ ಜನ ಸಿಕ್ಕಾರ್ತಲ್ಲಿ ಕಾಂಗ್ರೆಸ್ ನಾಯಕರು ಅದರಲ್ಲಿದ್ದಾರೆ। ಇನ್ನು ಶಾಸಕ ರಮೇಶ್ ಜಾರಕಿಹೊಳಿ ಆಡಿಯೋ ಒಂದರ ಬಗ್ಗೆ ಮಾತನಾಡಿ ಶಿವಕುಮಾರ್ ಅವರು ದುಬೈ ಲಂಡನ್ನಲ್ಲಿ ಮನೆ ಇದೆ ಹಾಗೂ ಸಾವಿರಾರು ಕೋಟಿ ಇರುವುದಾಗಿ ಮಾತನಾಡಿರುವ ಆಡಿಯೋ ನನ್ನ ಬಳಿ ಇದೆ ಎಂದು ಹೇಳಿದ್ದಾರೆ। ಅಷ್ಟೇ ಅಲ್ಲ, 40 ಕೋಟಿ ಡೀಲ್ ಕುರಿತು ಸಂಭಾಷಣೆ ಮಾಡಿದ್ದಾರೆ, ಆ ಆಡಿಯೋದಲ್ಲಿ ನನ್ನ ಹೆಸರು ಹೇಳಿ ಡೀಲ್ ನಡೆದಿದೆ ಎಂದು ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ। ಸಿಡಿ ಲೇಡಿಯನ್ನ ಅರೆಸ್ಟ್ ಮಾಡಿದ್ರೆ ಎಲ್ಲಾ ವಿಚಾರ ಹೊರಗೆ ಬರುತ್ತದೆ, ಸದ್ಯ ಡಿಕೆಶಿ ಸುಪರ್ದೆಯಲ್ಲಿ ಬೆಂಗಳೂರಿನ ಕಾಂಗ್ರೆಸ್ ಮಹಿಳಾ ಪದಾಧಿಕಾರಿ ಮನೆಯಲ್ಲಿ ಆ ಲೇಡಿ ಇದ್ದಾರೆ ಎಂದರು। ಮುಂದಿನ ಚುನಾವಣೆ ನನ್ನ ಕೊನೆಯ ಚುನಾವಣೆ, ಅದಾದ ಬಳಿಕ ನಾನು ರಾಜಕೀಯ ನಿವೃತ್ತಿ ಪಡೆಯುತ್ತೇನೆ, ಡಿಕೆಶಿ ಅಂತವರು ಇರುವಾಗ ನಾವು ರಾಜಕೀಯ ಮಾಡಲು ಆಗಲ್ಲ ಎಂದು ರಮೇಶ್ ಜಾರಕಿಹೊಳಿ ಹೇಳಿದರು। ಮಹಾತ್ಮ ಗಾಂಧಿಯವರ ಪುಣ್ಯತಿಥಿ ನಿಮಿತ್ತ ಪ್ರಧಾನಿ ನರೇಂದ್ರ ಮೋದಿ ದೇಶಕ್ಕಾಗಿ ಬಲಿದಾನಗೈದ ಎಲ್ಲರಿಗೂ ಶ್ರದ್ಧಾಂಜಲಿ ಸಲ್ಲಿಸಿದರು। ರಾಷ್ಟ್ರ ಸೇವೆಯಲ್ಲಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದವರನ್ನ ಪ್ರಧಾನಿ ಸ್ಮರಿಸಿದರು। ರಾಜ್ಘಾಟ್ನಲ್ಲಿರುವ ಮಹಾತ್ಮ ಗಾಂಧಿ ಅವರ ಸಮಾಧಿಗೆ ಪುಷ್ಪಾರ್ಚನೆ ಮಾಡಿದ ಅವರು ಬಾಪು ಅವರ ಪುಣ್ಯತಿಥಿಯಂದು ನಾನು ಬಾಪು ಅವರಿಗೆ ನಮಸ್ಕರಿಸುತ್ತೇನೆ ಮತ್ತು ಅವರ ಆಳವಾದ ಆಲೋಚನೆಗಳನ್ನು ನೆನಪಿಸಿಕೊಳ್ಳುತ್ತೇನೆ. ನಮ್ಮ ರಾಷ್ಟ್ರದ ಸೇವೆಯಲ್ಲಿ ಹುತಾತ್ಮರಾದ ಎಲ್ಲರಿಗೂ ನಾನು ಗೌರವ ಸಲ್ಲಿಸುತ್ತೇನೆ. ಅವರ ತ್ಯಾಗವನ್ನು ಎಂದಿಗೂ ಮರೆಯಲಾಗುವುದಿಲ್ಲ. ಹುತಾತ್ಮರ ತ್ಯಾಗ ಮತ್ತು ಬಲಿದಾನಗಳು ಅಭಿವೃದ್ಧಿಗಾಗಿ ಕೆಲಸ ಮಾಡುವ ನಮ್ಮ ಸಂಕಲ್ಪವನ್ನು ಬಲಪಡಿಸುತ್ತದೆ ಎಂದರು. ಮಹಾತ್ಮ ಗಾಂಧೀಜಿಯವರು ಹುತಾತ್ಮರಾದ ಈ ದಿನದ ಬಗ್ಗೆ ನಾವು ಚಿಂತನೆ ಮಾಡಿ ಆತ್ಮಾವಲೋಕನ ಮಾಡಿಕೊಂಡು ಗಾಂಧೀಜಿಯವರ ಮಾರ್ಗದಲ್ಲಿ ನಡೆಯುವ ಪ್ರಾಮಾಣಿಕ ಪ್ರಯತ್ನ ಮಾಡುವ ಸಂಕಲ್ಪವನ್ನು ಮಾಡಬೇಕು ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದರು. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹುತಾತ್ಮರಾದವರ ಸ್ಮರಣಾರ್ಥ ವಿಧಾನಸೌಧ ಹಾಗೂ ವಿಕಾಸಸೌಧದ ನಡುವಿನ ಮಹಾತ್ಮ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಾಧ್ಯಮದವರೊಂದಿಗೆ ಮಾತನಾಡಿ ಮಹಾತ್ಮ ಗಾಂಧಿ ಅವರು ಹೇಳಿರುವಂತೆ ಅವರ ಜೀವನವೇ ಒಂದು ಸಂದೇಶ. ಅವರ ಜೀವನವನ್ನ ಓದಿ ತಿಳಿದುಕೊಂಡು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಮುಖ್ಯ ಎಂದರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಹೋದರಿಯ ಪತಿ ಹಾಗೂ ಕೆಪಿಸಿಸಿ ಕಾರ್ಯಕಾರಿಣಿ ಸದಸ್ಯ ಸಿಪಿ ಶರತ್ ಚಂದ್ರ ಆಮ್ ಆದ್ಮಿ ಪಕ್ಷಕ್ಕೆ ಇಂದು ಸೇರ್ಪಡೆಯಾದರು.
ಬಳಿಕ ಮಾತನಾಡಿದ ಅವರು, ಕಾಂಗ್ರೆಸ್ನಲ್ಲಿ ಟಿಕೆಟ್ ವಿಚಾರದಲ್ಲಿ ನನಗೆ ಅನ್ಯಾಯವಾಗಿದೆ, ಹಾಗಂತ ನಾನು ಟಿಕೆಟ್ಗಾಗಿ ಬೇಡಿಕೊಂಡು ಹೋಗಲ್ಲ, ಡಿಕೆಶಿ ಸಂಬಂಧಿಯಾಗಿರಬಹುದು, ಹಾಗಂತ ಟಿಕೆಟ್ಗಾಗಿ ಭಿಕ್ಷೆ ಬೇಡಲ್ಲ, ಕಾಂಗ್ರೆಸ್ ಕಾರ್ಯಶೈಲಿಯಿಂದ ಬೇಸತ್ತು ಆಪ್ಗೆ ಸೇರ್ಪಡೆಗೊಂಡಿದ್ದೇನೆ, ಇನ್ನು ಡಿಕೆಶಿಯವರ ಜೊತೆ ನಾನು ಪಕ್ಷ ಬಿಡುವ ಬಗ್ಗೆ ಸಮಾಲೋಚನೆ ಮಾಡಿಲ್ಲ, ಇದು ನನ್ನ ವೈಯಕ್ತಿಕ ನಿರ್ಧಾರವಾಗಿದೆ ಎಂದರು. ನನ್ನ ಐಡಿಯಾಲಜಿಗೆ ಆಮ್ ಆದ್ಮಿ ಪಕ್ಷ ಸೂಟ್ ಆಗ್ತದೆ ಅನಿಸ್ತದೆ. ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಾರ್ಟಿನಲ್ಲಿ ಇಂಟರ್ನಲ್ ಡೆಮೋಕ್ರಸಿನೇ ಇಲ್ಲ, ಕಾರ್ಯಕರ್ತರ ಅಭಿಪ್ರಾಯದಲ್ಲಿ ನಿರ್ಣಯ ಆಗ್ತಾ ಇಲ್ಲ, ಅಲ್ಲಿ ಹೈಕಮಾಂಡ್ ಟೆನ್ಷನ್ ಇದೆ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ನಡೆದ ಭಾರತ್ ಜೋಡೋ ಯಾತ್ರೆಯ ಸಮಾರೋಪ ಇಂದು ಶ್ರೀನಗರದ ಲಾಲ್ ಚೌಕ್ನ ಕ್ಲಾಕ್ ಟವರ್ನಲ್ಲಿ ಜರುಗಿತು. ಈ ವೇಳೆ ಮಾತನಾಡಿದ ರಾಹುಲ್ ಗಾಂಧಿ, ಲಾಲ್ ಚೌಕ್ನಲ್ಲಿ ಧ್ವಜಾರೋಹಣ ನೆರವೇರಿಸುವ ಮೂಲಕ ಭಾರತಕ್ಕೆ ನೀಡಿದ್ದ ಭರವಸೆ ಈಡೇರಿದೆ, ದ್ವೇಷ ಸೋಲಲಿದೆ, ಪ್ರೀತಿ ಎಂದಿಗೂ ಗೆಲ್ಲಲಿದೆ, ಅಷ್ಟೇ ಅಲ್ಲದೆ ಭಾರತದಲ್ಲಿ ಭರವಸೆಯ ಹೊಸ ಬೆಳಕು ಮೂಡಲಿದೆ ಎಂದರು. ಪಾಕಿಸ್ತಾನದ ಪೇಶಾವರದ ಮಸೀದಿಯೊಂದರ ಮೇಲೆ ಆತ್ಮಾಹುತಿ ಬಾಂಬ್ ದಾಳಿ ನಡೆದಿದ್ದು ಹಲವು ಮಂದಿ ಮೃತಪಟ್ಟಿದ್ದಾರೆ. ಮಸೀದಿಯಲ್ಲಿ ಪ್ರಾರ್ಥನೆ ನಡೆಯುತ್ತಿದ್ದ ಸಂದರ್ಭದಲ್ಲಿ ಈ ಬಾಂಬ್ ದಾಳಿ ನಡೆದಿದೆ. ಸ್ಫೋಟದ ರಭಸಕ್ಕೆ ಮಸೀದಿಯ ಒಂದು ಬದಿ ಕುಸಿದಿದೆ. ವ್ಯಕ್ತಿಯೊಬ್ಬ ಪ್ರಾರ್ಥನೆಯ ಸಮಯದಲ್ಲಿ ಮಸೀದಿಯೊಳಗೆ ಆತ್ಮಾಹುತಿ ದಾಳಿ ನಡೆಸಿದ್ದಾನೆ ಎಂದು ಮೂಲಗಳು ತಿಳಿಸಿವೆ. ಕನ್ನಡದ ಖ್ಯಾತ ಕವಿ, ಕಥೆಗಾರ, ವಿಮರ್ಶಕ ಕೆವಿ ತಿರುಮಲೇಶ್ ಇಂದು ನಿಧನರಾದರು. ಅವರಿಗೆ 82 ವರ್ಷ ವಯಸ್ಸಾಗಿತ್ತು. ಹೃದಯ ಕಾಯಿಲೆ ಹೊಂದಿದ್ದ ಅವರಿಗೆ ಇತ್ತೀಚೆಗೆ ಹೃದಯದ ಶಸ್ತ್ರಚಿಕಿತ್ಸೆ ನಡೆಸಲಾಗಿತ್ತು. ಆಸ್ಪತ್ರೆಯಲ್ಲಿದ್ದ ಅವರು ನಿನ್ನೆ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದರು. ಅವರಿಗೆ ಪತ್ನಿ, 3 ಪುತ್ರಿಯರು ಇದ್ದಾರೆ. ಕೇರಳದ ಕಾಸರಗೋಡು ಜಿಲ್ಲೆಯ ಕಾರಡ್ಕ ಎಂಬ ಗ್ರಾಮದಲ್ಲಿ 1940 ಸೆಪ್ಟೆಂಬರ್ 12 ಜನಿಸಿದ ಕೆವಿ ತಿರುಮಲೇಶ್ ಕನ್ನಡ ಭಾಷೆಯ ಬಹುಮುಖ್ಯ ಕವಿ, ಕಥೆಗಾರ, ಭಾಷಾ ವಿಜ್ಞಾನಿ, ವಿದ್ವಾಂಸ ಹಾಗೂ ವಿಮರ್ಶಕ. ಹೈದರಾಬಾದಿನ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲಿಷ್ ಆ್ಯಂಡ್ ಫಾರಿನ್ ಲ್ಯಾಂಗ್ವೇಜಸ್ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿದ್ದು ನಿವೃತ್ತಿ ಹೊಂದಿದ್ದರು. ಇನ್ನಷ್ಟು ಬರವಣಿಗೆಗಳು, ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ, ಗೊತ್ತಿರಲ್ವಾ?